ಅಮ್ಮ ಅದಕ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಿದೆಲ್ಲ ಇನ್ವಿಟೇಷನ್ ಕಣೆ? ಇನ್ವಿಟೇಷನ್? ನೀನು ಟೂರ್ಗೆ ಹೋಗಿದ್ಯಲ್ಲ, ಅದಕ್ಕೆ ನಿಂಗೆ ಏನು ಗೊತ್ತಿಲ್ಲ. ಚೈತ್ರಿಗೆ ಮದ್ವೆ ಫಿಕ್ಸ್ ಆಯ್ತು. ಹುಡುಗನ ಹೆಸರು ರಮೇಶ್ ಅಂತ, ಅಮೆರಿಕದಲ್ಲಿದ್ದಾನೆ. ರಮೇಶ? ಅಮೆರಿಕನ? ಹಾಗಾದ್ರೆ ರಾಹುಲ್? ರಾಹುಲ್ ಅದೆಲ್ಲ ಮುಗ್ದು ಹೋದ ಕತೆ. ಅಕ್ಕ, 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 ಸಂತೋಷನಾ? ಅಣ್ಣಂಗೂ ಅತ್ತಿಗೂ ಅಮ್ಮಂಗೂ ಎಲ್ರಿಗೂ ಸಂತೋಷ ಆಗೋದಾದ್ರೆ ನಮಗೂ ಸಂತೋಷನೇ. ಯಾಕೆ ಅಷ್ಟು ಬೇಗ ಅವನು ಮರ್ತ್ಬಿಟ್ಯಾ? ನಿಮ್ ಪ್ರೀತಿನೂ ಮರ್ತ್ಬಿಟ್ಯಾ? ಅವನು ಮರೆಯುವಂತವನಲ್ಲ, ನಮ್ ಪ್ರೀತಿನೂ ಮರೆಯುವಂತದಲ್ಲ. ಮತ್ಯಾಕೆ ಯಾಕೆ ನಿನ್ನ ನೀನೇ ಮೋಸ ಮಾಡ್ಕೋತಿದ್ಯಾ? ಎಲ್ರಿಗೂ ಮೋಸ ಮಾಡೋ ಬದ್ಲು ನನಗ್ ನಾನೇ ಮೋಸ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಏನಂದೆ? ನಿನಗ್ ನೀನೇ ಮೋಸ ಮಾಡ್ಕೋತಿದ್ಯಾ ಅಷ್ಟೇನಾ? ರಾಹುಲ್ ಮೋಸ ಮಾಡ್ತಿಲ್ಲ, ನಿನ್ನ ಮದ್ವೆ ಆಗ್ತಿರೋ ಆ ರಮೇಶ್ಗೆ ಮೋಸ ಮಾಡ್ತಿಲ್ವಾ? ನೀನು ರಾಹುಲ್ ಒಂದಾಗ್ಲಿ ಅಂತ ಓಡಾಡಿದ್ ನನಗೂ ರಾಹುಲ್ ಸ್ನೇಹಿತರಿಗೂ ಮೋಸ ಮಾಡ್ತಾ ಇಲ್ವಾ? ಅಕ್ಕ, ಪ್ರೀತಿ ಅಂದ್ರೆ ಮೋಸ ಅಲ್ಲ ಕಣೆ, ಮೋಸ ಅಲ್ಲ. ಬರುವಾಗ ರಾಹುಲ್ನ ನೋಡ್ದೆ, ಅವ್ನು ಎಷ್ಟು ಡಲ್ಲಾಗಿ ಎಷ್ಟು ಕೆಟ್ಟದಾಗಿದ್ದಾನೆ ಗೊತ್ತಾ? ನೀನ್ ಯಾವತ್ತಾದ್ರೂ ಅವ್ನು ಹೇಗಿದ್ದಾನೆ ಅಂತ ನೋಡ್ದ್ಯಾ ಅಕ್ಕ? ನೋಡ್ದ್ಯಾ? ಯಾಕಕ್ಕ ನಮ್ಮೆಲ್ರು ನಮ್ಗೆ ಸುಳ್ಳು ಮಾಡ್ದೆ? ಯಾಕ್ ನಿನ್ ಮದ್ವೆ ಆಗ್ದೆ ಓಡ್ ಬಂದೆ? ಹೇಳಕ್ಕ, ಮಾತಾಡಕ್ಕ, ನಾನ್ ಕೇಳ್ತಿರೋದು ಪುತ್ರ ಕೊಡು. ಯಾಕ್ ನನ್ ನಂಬಿಕೆ ಸುಳ್ಳು ಮಾಡ್ದೆ ಹೇಳಕ್ಕ? ಅಣ್ಣ, ಯಾಕಮ್ಮ ಯಾಕೆ ಹೇಳ್ತಾ ಇದೀಯಾ? ಏನಿಲ್ಲ ಅಣ್ಣ. ಅಲ್ಲ, ಮತ್ತೆ ಅವಳು ಹೇಳ್ತಾ ಇದ್ದಾಳಲ್ಲ ನೋಡು, ಸ್ವಲ್ಪ ಹೊತ್ತು ಅವಳನ್ನ ಒಂಟಿಗೆ ಬಿಟ್ಬಿಡು, ಸುಮ್ಮನೆ ಅವಳು ತಲೆ ಕೆಡಿಸ್ಬೇಡ. ಬಾ ಬಾ. ಪ್ರಿಯಾ, ಏನೋ ಸಣ್ಣ ಹುಡುಗಿ, ಪಾಪ ಏನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಬಹಳ ದೊಡ್ಡೋಳ ಬೆಳೆದು ಬಿಟ್ಟಿದ್ಯಾ. ಇಷ್ಟೆಲ್ಲ ಆಗಿಂದ ನಿಂತಿದ್ದೇನೆ ಅಂತ ಈ ಮುಟ್ಟಳ ನಂಬಿಕೆ ಆಗ್ತಾ ಇಲ್ಲ. ನೀನು ಹೀಗೆ ಬಿಟ್ರೆ ಇಡೀ ಮನೇನ ಹಾಳು ಮಾಡ್ಬಿಡ್ತೀಯಾ. ಇನ್ನೊಂದು ಸಲ ಹೊರಗಡೆ ಏನಾದ್ರೂ ಕಾಲಿಟ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಡಿ ನಡಿ. ನಂಗೂ ಗೊತ್ತು ಏನ್ ಮಾಡ್ಬೇಕು ಅಂತ. ನಮ್ ಕೈಲಿ ಏನಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ.